इन जनस्पंदन कार्यक्रम बैठे सचिव डॉक्टर के सुधाकर न्यूज 18 कन्ड के आरोग्य सचिव स्टेटमेंट कार्यक्रम बीजेपी के शक्ति हेच्चागिदे रियाक्षन सुधाकर कोट्टिदारे भाग मुंदे 8 हेच्चु स्थानवन्न नावु गेल्तीवि सिद्धरामय्य अवरिगे लेवडि माड्तिदारल्ल मत्ते बीजेपी अवरिगे ई कार्यक्रम बग्गे उद्देशद बग्गे जनरिगे एनु नीवु स्पंदिसिदीरा अंतल्ल प्रश्ने माड्ता इद्दीरल्ल अवरिगे प्रश्ने माडोदक्के एनु नैतिकते इदे अंत सुधाकर केळिदारे सिद्धरामोत्सव केवल व्यक्तिय उत्सव अंत किडिकारिदारे अवर उत्सवक्कू नम्म जनस्पंदन कार्यक्रमक्के होलिके माड्बेडि अदु सरियल्ल ಅವರ ವ್ಯಕ್ತಿ ಪೂಜೆ ಉತ್ಸವವನ್ನ ನಾವು ನೋಡಿದೀವಿ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಸುಧಾಕರ್ ನಮ್ಮ ಜೊತೆಗೆ ಆರೋಗ್ಯ ಸಚಿವ ಸುಧಾಕರ್ ಅವರು ಇದ್ದಾರೆ ಸರ್ ಜನರು ಬರ್ತಾ ಇದ್ದಾರೆ ಕಾರ್ಯಕ್ರಮ ಒಂದು ರೀತಿ ವಿಜೃಂಭಣೆಯಾಗಿ ನಡೆಯತಾ ಇದೆ ಏನು ಹೇಳ್ತೀರಿ ಸರ್ ಅಂತ ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಪಕ್ಷದ ಇಚ್ಛೆ ನಮ್ಮ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಏನು ಆಕಾಂಕ್ಷೆ ಇಟ್ಕೊಂಡು ಕುರಿ ಮೇಕೆ ಸಾಕಾಣೆ ಮಾಡಿ ವರ್ಷಕ್ಕೊಂದು ಕೋಟಿ ಸಂಪಾದನೆ ಮಾಡಬೇಕಾ ನಂಬಲ್ಲಲ್ಲ ವರ್ಷಕ್ಕೆ 3 ಕೋಟಿ ಸಂಪಾದನೆ ಮಾಡೋರು ಹೇಳ್ಕೊಟ್ರೆ ಮತ್ತೆ ಯಾಕ ತಡ ಮಾಡ್ತಿದ್ದೀರಿ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮತ್ತು ನಮಗೆ ಒಂದು ಅವಕಾಶ ಕೊಟ್ಟಿದ್ರು ಇಡಿ ರಾಜ್ಯದಲ್ಲಿ ಮೊದಲನೇ ಒಂದು ದೊಡ್ಡ ಸಮಾವೇಶವನ್ನ ಈ ಭಾಗದಲ್ಲಿ ನಮಗೆ ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಇದು ಯಶಸ್ವಿ ಆಗ್ತಾ ಇರೋದಕ್ಕೆ ಕಾರಣ ನಮ್ಮ ಅಸಂಖ್ಯಾತ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ಎಲ್ಲ ಹಿರಿಯ ಸಚಿವರುಗಳು ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರೂ ಕೂಡ ಇವರೆಲ್ಲರ ಪರಿಶ್ರಮ ಮತ್ತು ನನಗೆ ಅವರು ಕೊಟ್ಟಂತ ಸಹಕಾರ ಖಂಡಿತವಾಗಿಯೂ ಕೂಡ ಇವತ್ತು ರಿಸಲ್ಟ್ ಕಾಣ್ತಾ ಇದೆ ಜನಕ್ಕೆ ಸ್ಪಂದನನೇ ಮಾಡ್ತಾ ಇಲ್ಲ ಜನಸ್ಪಂದನ ಏನು ಮಾಡ್ತಿದ್ರು ಅಂತ ಸಿದ್ದರಾಮಯ್ಯ ಮಾಡ್ತಿದ್ರು ಏನ್ ಸಾಧನೆ ಇದೆ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಅಂತ ಈಗ ಅವರನ್ನ ಅವರು ಬಹಳ ಸ್ಪಂದಿಸಿರೋದಕ್ಕೆ ತಾನೆ ಅವರು ನೆಲ ಕುಡಿಸಿದರ ಅಲ್ಲಿ ಕುಡಿಸಿರೋದು ನಾವು ಸ್ಪಂದಿಸ್ತೀವಿ ಅಂತ ನಂಬಿಕೆ ಇತ್ತು ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಎಲ್ಲಿದ್ರೆ ಅಲ್ಲಿ ಆಡಳಿತ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ದೇಶದ ಜನರು ಗೊತ್ತಿದೆ ಅದಕ್ಕೋಸ್ಕರನೆ ಅಲ್ಲಿ ಅವರನ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಶಕ್ತಿ ಪ್ರದರ್ಶನ ಆಗಿರೋದಂತ ನೋಡಿ ಅದು ವೈಯಕ್ತಿಕ ಜಯಂತಿ ಅದು ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ 75 ವರ್ಷ ಯಾವುದೇ ಒಬ್ಬ ವ್ಯಕ್ತಿ 75 ವರ್ಷ ರೀಚ್ ಆದ್ರೆ ಅದು ಒಂದು ದೊಡ್ಡ ವಯಸ್ಸು ಹಾಗಾಗಿ ಅವರು ಮಾಡ್ಕೊಂಡಿದ್ದಾರೆ ಅದನ್ನ ನಮ್ಮ ತಕರಾರಿಲ್ಲ ಆದ್ರೆ ಅದಕ್ಕೂ ನಮ್ಮ ಸಮಾವೇಶಕ್ಕೂ ಯಾವುದೇ ಹೋಲಿಕೆ ಮಾಡ್ಲಿಕ್ಕೆ ಹೋಗಬೇಡಿ ನಾವು ಮಾಡ್ತಾ ಇರತಕ್ಕಂತದ್ದು ಕಳೆದ 3 ವರ್ಷಗಳಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ನಾವು ನೀಡಿರತಕ್ಕಂತ ಸಾರ್ಥಕ ಸೇವೆ ಜನರಿಗೆ ಸಾಮಾಜಿಕವಾಗಿ ನಾವು ಬಲವರ್ಧನೆಗೆ ಸಬಲೀಕರಣಕ್ಕೆ ಕೊಟ್ಟಂತ ಕಾರ್ಯಕ್ರಮಗಳು ಇದೆಲ್ಲವನ್ನೂ ಕೂಡ 3 ವರ್ಷ ನಮಗೆ ಏನು ಆಶೀರ್ವಾದ ಮಾಡಿ 3 ವರ್ಷದ ಹಿಂದೆ ನಮಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಅವರ ಆಶೀರ್ವಾದಕ್ಕೆ ನಾವು ಋಣವನ್ನ ತೀರಿಸಬೇಕು 3 ವರ್ಷದಲ್ಲಿ ನಾವು ಮಾಡಿದಂತ ಕೆಲಸವನ್ನ ನಮ್ಮ ಮಾರ್ಕ್ಸ್ ಕಾರ್ಡನ್ನ ಅವರು ಮುಂದೆ ಇಡಬೇಕು ಇದು ನಮ್ಮ ಅಭಿಪ್ರಾಯ ಇದು ಈ ಕಾರ್ಯಕ್ರಮ ಹಿಂದೆ ಇರತಕ್ಕಂತ ನಿಜವಾದಂತ ಒಂದು ಒಂದು ಬೈಕ್ ಈ ಭಾಗದಲ್ಲಿ ಬಿಜೆಪಿ ನೆಲೆಲೇ ಇಲ್ಲ ಅನ್ನುವಂತ ಟಿಕ್ಸ್ ಅಂತ ನಾಯಕರಿಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಸುಧಾಕರ್ ಏನು ಹೇಳಕ್ಕೆ ಇಷ್ಟಪಡುತ್ತಾರೆ ಅಂತ ಇಲ್ಲ ನಾನು ಇಷ್ಟೇ ಹೇಳ್ತೀನಿ ಎರಡು ಲೋಕಸಭಾ ಸ್ಥಾನದಿಂದ ಇವತ್ತು ಭಾರತೀಯ ಜನತಾ ಪಕ್ಷ ಇಡಿ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿದೆ 20 ಕೋಟಿ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ನಮ್ಮ ಸದಸ್ಯರು ಇದ್ದಾರೆ ಹಾಗಾಗಿ ಇದು ಕೂಡ ಮ್ಯಾಟರ್ ಆಫ್ ಟೈಮ್ 20-23 ಕ್ಕೆ ನಮ್ಮ ಸಂಘಟನೆ ನಮ್ಮ ಶಕ್ತಿ ಕಡಿಮೆ ಇರಬಹುದು ಇಲ್ಲಿ ಆದರೆ 100ಕ್ಕೆ 100 ನಾನು ಹೇಳ್ತೀನಿ ಇಲ್ಲಿನ ಜನಸಾಮಾನ್ಯರು ನಮ್ಮ ಪಕ್ಷದ ಪರ ಇದ್ದಾರೆ 20-23 ಕ್ಕೆ 8 ಸ್ಥಾನಗಳು ಕನಿಷ್ಠ ನಾವು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಇದಿಷ್ಟು ಏನು ಕಾರ್ಯಕ್ರಮದ ಉಸ್ತುವಾರಿ ಹೊತ್ತರತಕ್ಕಂತ ಸುಧಾಕರ್ ಮಾತಾಗಿದೆ ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖಾಂತರವಾಗಿ ಸುಮಾರು 8ಕ್ಕೂ ಹೆಚ್ಚು ಸ್ಥಾನವನ್ನ ಮುಂಬರತಕ್ಕಂತ ವಿಧಾನಸಭಾ ಚುನಾವಣೆಯನ್ನು ಗೆಲ್ತೀವಿ ಮತ್ತೆ ಸಿದ್ದರಾಮಯ್ಯನವರ ಆರೋಪಕ್ಕೂ ಕೂಡ ಒಂದು ರೀತಿ ಅವರು ಮಾಡಿದಿರುವಂತ ಕೆಲಸವನ್ನ ನಾವು ಮಾಡ್ತಿದ್ದೇನೆ ಅನ್ನೋದು ಹೇಳೋದ್ರ ಮೂಲಕವಾಗಿ ಅವರಿಗೆ ತಿರುಗೇಟು ಕೊಡುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಕ್ಯಾಮೆರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣಜೀವಿ ನ್ಯೂಸ್ 18 ಕನ್ನಡ ದೊಡ್ಡಬಳ್ಳಾಪುರ ಇನ್ನು ಬಿಜೆಪಿ ಜನಸ್ಪಂದನ ಕಾರ್ಯಕ್ರಮದ ಬಗ್ಗೆ ಬಿಜೆಪಿ ಹಿರಿಯ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಡಿದ್ದಾರೆ ನೋಡಿ ಸಿದ್ದರಾಮಯ್ಯನವರಾಗೆ ನಾವು ಸಿದ್ದರಾಮ ಉತ್ಸವ ಮಾಡ್ಕೊಳ್ತಾ ಇಲ್ಲ ಸರ್ಕಾರದ ಸಾಧನೆಗಳನ್ನು ಜನರಿಗೆ ತಿಳಿಸುವಂತದ್ದು ಮಾಡ್ತಾ ಇದ್ದೀವಿ ಪ್ರವಾಹದಲ್ಲಿ ಎಲ್ಲರೂ ಕೂಡ ಹೋಗಿ ಅವರವರ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಕಣ್ಣುಗಳು ಹಳದಿಯಾಗಿಬಿಟ್ಟಿದ್ದಾವೆ ಈ ಕಾಮಾಲೆ ಕಣ್ಣವರಿಗೆ ಜಗತ್ತು ಹಳದಿ ಅನ್ನೋ ರೀತಿಯಲ್ಲಿ ಅವರಿಗೆಲ್ಲವೂ ಹಳದಿಯಾಗಿ ಕಾಣ್ತಾ ಇದೆ ಕಾರ್ಯಕರ್ತರು ಮಾಡ್ತಾರೆ ಕಾರ್ಯಕರ್ತರೇ ಇವತ್ತು ಸ್ಪಂದಿಸಿ ಕಾರ್ಯಕರ್ತರು ಖರ್ಚು ಮಾಡ್ತಾರೆ ಯಾವ ಶೂಟಿಂಗು ಇಲ್ವಲ್ಲ ನನಗೀಗ ನನಗೆ ಯಾವ ಶೂಟಿಂಗು ಇಲ್ಲ ಈಗ ನಾನು ಜನಸ್ಪಂದನ ಜನರಲ್ಲೇ ಇದ್ದೇನೆ
ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದೀನಿ, ನಾಳೆ ಗದಗಕ್ಕೆ ಹೋಗ್ತಾ ಇದ್ದೀನಿ, ಮೊನ್ನೆ ಚಿತ್ರದುರ್ಗಕ್ಕೆ ಬಂದಿದ್ದೀನಿ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ನವ್ರ ಕಡೆಯಿಂದ ಹೇಳಿಸ್ಕೊಂಡು ನನಗೆ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಇದು ಸಿದ್ದರಾಮೋತ್ಸವ ಉತ್ಸವ ಅಲ್ಲ, ಇದು ಜನಸ್ಪಂದನೆ ಜನೋತ್ಸವ. ಸಿದ್ದರಾಮಯ್ಯನವರ ಕಣ್ಣು ಸಾಧನೆಗಳ ಬಗ್ಗೆ ಅಪಹಾಸ್ಯ ಮಾಡ್ತಾ ಇರುವಂತ ವಿರೋಧಿಗಳಿಗೆ ಮತ್ತು ನಮ್ಮ ಸಾಧನೆಗಳನ್ನು ಇನ್ನಷ್ಟು ಹೆಚ್ಚು ಜನರ ಹತ್ತಿರ ತಲುಪಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಪ್ರಯತ್ನಕ್ಕಾಗಿ ಈ ಜನ ಸ್ಪಂದನ ಕಾರ್ಯಕ್ರಮ ನಡೀತಾ ಇದೆ. ನಾವು ಕಳೆದ 3 ವರ್ಷಗಳಲ್ಲಿ ಅದ್ಭುತವಾದಂಥ ಕೆಲಸ ಮಾಡಿದ್ದೀವಿ. ಪ್ರಾಯಶಃ ಕರ್ನಾಟಕದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು, ಭಾರತೀಯ ಜನತಾ ಪಾರ್ಟಿ ಆಡಳಿತಕ್ಕೆ ಬಂದಾಗ ಹೊಸ ವಿಚಾರಗಳು, ಹೊಸ ಕೆಲಸಗಳು, ಜನರಿಗೆ ತಲುಪುವಂಥ ವ್ಯವಸ್ಥೆಗಳು, ಇಂಪ್ಲಿಮೆಂಟೇಷನ್ಗೆ ಒತ್ತುಗಳು, ಇದನ್ನೆಲ್ಲವನ್ನು ಕೊಟ್ಟಂತೂ ಭಾರತೀಯ ಜನತಾ ಪಾರ್ಟಿ ಮಾತ್ರ. ಆದರೆ ಆಗಾಗ ಸರ್ಕಾರ ಬದಲಾದ ತಕ್ಷಣ ಎಲ್ಲವನ್ನ ಸರಿದಾರಿಗೆ ತಂದದ್ದು. ದೊಡ್ಡಬಳ್ಳಾಪುರದಲ್ಲಿ ಜನೋತ್ಸವ ಕಾರ್ಯಕ್ರಮ ಇನ್ನಷ್ಟೇ ಆರಂಭವಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಚಿವರಾದ ಸುಧಾಕರ್ ನಮ್ಮ ಜೊತೆಗಿದ್ದಾರೆ. ಅವರನ್ನು ಈ ಒಂದು ಜನೋತ್ಸವ ಕಾರ್ಯಕ್ರಮದ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ. ಸರ್, ಏನಂತ ಹೇಳಿದ್ರಿ, ಈಗಾಗಲೇ ಜನೋತ್ಸವ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ರಿ, 2 ಬಾರಿ ಮುಂದೂಡಿದ್ರಿ, ಏನ್ ಹೇಳೋದಕ್ಕೆ ಸಮ ನೋಡಿ? ಇವತ್ತು ಜನಸ್ಪಂದನ ಕಾರ್ಯಕ್ರಮ, ಜನೋತ್ಸವ ಎಲ್ಲವೂ ಕೂಡ ಒಂದೇ. ಜನರಿಂದ ಬಂದಿರತಕ್ಕಂತ ಸರ್ಕಾರ, ಜನರಿಗೋಸ್ಕರ ಇರತಕ್ಕಂತ ಸರ್ಕಾರ, ಜನರಿಗೋಸ್ಕರ ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ಜನಪರವಾಗಿದೆ. ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ನಮ್ಮ ಅಗ್ರಮಾನ್ಯ ನಾಯಕರು, ಪ್ರಶ್ನಾತೀತ ನಾಯಕರು. ಅದೇ ಹಾದಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ನಾಯಕರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು 6 ಕಡೆ ಇಂಥ ಒಂದು ದೊಡ್ಡ ಸಮಾವೇಶಗಳನ್ನು 6 ವಿವಿಧ ವಲಯಗಳಲ್ಲಿ ಆಯೋಜನೆ ಮಾಡಲಾಗುತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ. ಇವತ್ತು ಮೊದಲನೇ ಸಮಾವೇಶ ನಡೀತಾ ಇದೆ, ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತೇಳಿ ತಾವೆಲ್ಲ ಕೂಡ ನೋಡ್ತಾ ಇದ್ದೀರಿ. 6 ಕಿಲೋಮೀಟರ್ಗಳು ಈಗಾಗಲೇ ಟ್ರಾಫಿಕ್ ಜಾಮ್ ಆಗಿದೆ. ಯಾರು ಕೂಡ 5 ಕಿಲೋಮೀಟರ್ ಆ ಕಡೆ ಈ ಕಡೆ ಯಾರು ಕೂಡ ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಅದನ್ನ ಸ್ವಲ್ಪ ತಿಳಿ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದೇ ಭಾಗದಲ್ಲಿ ಮೊದಲೇ ಕಾರ್ಯಕ್ರಮ ಮಾಡಿದ್ರೆ ಉದ್ದೇಶ ಏನಿತ್ತು? ನಮ್ಮ ಮುಖ್ಯಮಂತ್ರಿಗಳಿಗೆ, ನಮ್ಮ ಪಕ್ಷಕ್ಕೆ ಈ ಭಾಗದ ಕಾರ್ಯಕರ್ತರು, ಈ ಭಾಗದ ಮುಖಂಡರ ಮೇಲೆ ಇರತಕ್ಕಂಥ ಅಚಲವಾದಂತ ವಿಶ್ವಾಸ, ನಂಬಿಕೆ ಮತ್ತು ಈ ಪಕ್ಷವನ್ನ ಪುನಶ್ಚೇತನ ಈ ಭಾಗದಿಂದಾನೇ ನಾವು ಮಾಡಬೇಕು, ಸಂಘಟನೆ ಒಳ್ಳೆ ರೀತಿಯಲ್ಲಿ ಈ ಭಾಗದಿಂದಾನೇ ನಾವು ಪ್ರಾರಂಭ ಮಾಡಬೇಕು ಅನ್ನುವಂತಹ ಒಂದು ಗುರಿ. ಕಾರ್ಯಕರ್ತರು ಏನ್ ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ನೀವು? ಕಾರ್ಯಕರ್ತರು ಇವತ್ತು ಅವರೇ ನಮಗೆ ಸಂದೇಶ ಕೊಡೋರಿದ್ದಾರೆ. ಈ ಪ್ರಕಾರ ಈ ಪ್ರಮಾಣದಲ್ಲಿ ಅವರು ಸೇರಿ ನಾಯಕರುಗಳಾದ ನಮಗೇನೆ ಇವತ್ತು ಅವರು ನೈತಿಕ ಸ್ಫೂರ್ತಿಯನ್ನು ತುಂಬಿದ್ದಾರೆ. ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ನೀವು ಮುಂದೆ ನಡೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮತ್ತೆ 2023ರಲ್ಲಿ ನಮ್ಮ ಪಕ್ಷದ ಆಡಳಿತ ಬರಬೇಕು ಅನ್ನುವಂತ ಸಂದೇಶವನ್ನ ಕಾರ್ಯಕರ್ತರು ನಮಗೆ ಕೊಟ್ಟಿದ್ದಾರೆ. ಜನೋತ್ಸವ ಕಾರ್ಯಕ್ರಮದ ಮೂಲಕ ನೀವು ಚುನಾವಣಾ ಪ್ರಚಾರವನ್ನ ಶುರು ಮಾಡ್ತಾ ಇದ್ದೀರಾ, ಹೆಂಗೆ ಸರ್? ಇನ್ನು 7 ತಿಂಗಳು ಹೊಸ್ತಿಲಲ್ಲಿರುವಾಗ ನಾವು ಇಂತಹ ಒಂದು ಚುನಾವಣಾ ಸಮಾವೇಶ ಅಥವಾ ಒಂದು ರಾಜಕೀಯ ಸಮಾವೇಶ ಮಾಡಿದಾಗ ಅದು ಚುನಾವಣಾ ರಣಕಾಲೆ ಅಂತಾನೆ ನೀವು ಉಲ್ಲೇಖ ಮಾಡಬಹುದು. ನಿಮ್ಮ ಜನೋತ್ಸವಕ್ಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಟೀಕೆ ಮಾಡಿದ್ದಾರೆ, ಬೆಂಗಳೂರಲ್ಲಿ ಅಡ್ಡಾಡುವಂತ ಪರಿಸ್ಥಿತಿ ಇಲ್ಲ, ಇಂಥ ಹೊತ್ತಲ್ಲಿ ಬಿಜೆಪಿ ಅವರು ಬೇಕಾಗಿದ್ದು, ಜಿಲ್ಲೆಗಳಿಗೆ ಮಂತ್ರಿಗಳು ಹೋಗ್ತಿಲ್ಲ, ಎಲ್ಲ ಕೂಡ ಕಾಂಗ್ರೆಸ್ನ ಬಳುವಳಿ. ಅವರು ಆಡಳಿತದಲ್ಲಿ ತೆಗೆದುಕೊಂಡಂತ ಅನೇಕ ತಪ್ಪು ನಿರ್ಧಾರಗಳು, ಎಲ್ಲ ಮಾಫಿಯಾ ಇವತ್ತು ಇದು ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಫರ್ ಝೋನ್ ಅಲ್ಲಿ ನಿರ್ಮಾಣ ಮಾಡಲಿಕ್ಕೆ, ಅನಧಿಕೃತ ಕಟ್ಟಡಗಳಿಗೆ ನಿರ್ಮಾಣ ಮಾಡಲಿಕ್ಕೆ, ರಾಜಕಾಲುವೆಗಳ ಮೇಲೆ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಬಳುವಳಿಯನ್ನು ನಾವು ಸ್ವೀಕಾರ ಮಾಡಿಕೊಂಡು ನಾವು ಈ ಕಷ್ಟವನ್ನು ಎದುರಿಸಬೇಕಾಗಿದೆ. ಆದರೂ ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ, ನಾವು ಎದುರಿಸ್ತೇವೆ. ಇದನ್ನು ತೆರವುಗೊಳಿಸಿ ಮುಂದಿನ ಬೆಂಗಳೂರು ಏನು ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ರು ಆ ರೀತಿಯಲ್ಲಿ ಎಲ್ಲ ಜನರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ತೊಂದರೆ ಆಗದಂತ ರೀತಿಯಲ್ಲಿ ಒಂದು ಇಂಟರ್ನ್ಯಾಷನಲ್ ನಗರವನ್ನಾಗಿ ನಾವು ಬೆಂಗಳೂರನ್ನ, ಬೆಂಗಳೂರು ಬ್ರ್ಯಾಂಡ್ ಅನ್ನ ಉಳಿಸುವಂತ ಕೆಲಸ ನಾವು ಮಾಡ್ತೀವಿ. ಈ 3 ಜಿಲ್ಲೆಗಳಿಂದ ಎಷ್ಟು ಶಾಸಕರನ್ನ ಗೆಲ್ಲಿಸುವಂತ ಗುರಿ ಇಟ್ಕೊಂಡಿದ್ದೀವಿ? ನೋಡಿ, 15 ಕ್ಷೇತ್ರ ಇದೆ ಇಲ್ಲಿ, ಈಗ 1 ಸ್ಥಾನ ಇದೆ, 1ರಿಂದ ಈಗ 7ರಿಂದ 8 ಸ್ಥಾನ ತಗೋಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ.